ರಶ್ಮಿಕಾ ಮಾತಾಡಿದ್ರು ಟ್ರೋಲ್ ಮಾಡ್ತಾರೆ, ಮಾತಾಡದಿದ್ರು ಟ್ರೋಲ್ ಮಾಡ್ತಾರೆ. ಪಾಪ ರಶ್ಮಿಕಾ. ಹಾಗಂತ ರಶ್ಮಿಕಾರನ್ನ ಪಾಪ ಅಂತ ನಾವಂತೂ ಹೇಳಕ್ ಹೋಗಲ್ಲ. ಯಾಕಂದ್ರೆ ಕನ್ನಡದ ವಿಷಯ ಬಂದಾಗ್ಲೆಲ್ಲ ಕಂಗಾಲಾಗ್ತಾರೆ ರಶ್ಮಿಕಾ. ಇತ್ತೀಚೆಗೆ ಪುಷ್ಪ ಚಿತ್ರದ ಪ್ರಮೋಷನ್ಗಾಗಿ ತೆಲುಗಿನ ಸ್ಟಾರ್ ನಟ ಬಾಲಯ್ಯ ನಡೆಸಿಕೊಡೋ ಅನ್ಸ್ಟಾಪೇಬಲ್ ಶೋಗೆ ರಶ್ಮಿಕಾ ನಿರ್ದೇಶಕ ಸುಕುಮಾರ್ ಜೊತೆ ವೇದಿಕೆಯಲ್ಲಿದ್ದಾಗ ಏನು ಮಾಡದಿದ್ರು ಟ್ರಾಲ್ಗೆ ಗುರಿಯಾಗಿದ್ದಾರೆ. ಅಯ್ಯೋ, ಮಾತಾಡ್ದಿದ್ರು ಟ್ರಾಲ್ ಮಾಡ್ತೀರಾ, ಮಾತಾಡ್ದಿದ್ರು ಟ್ರೋಲ್ ಮಾಡ್ತೀರಾ, ಏನ್ ಮಾಡ್ಬೇಕಿದೆ ಹೇಳಿ ಅಂತ ಕೇಳೋ ಹಂಗಾಗಿದೆ ರಶ್ಮಿಕಾ ಪರಿಸ್ಥಿತಿ. ಮತ್ತೆ ಉರಿ ಅಲ್ವಾ, ಅಲ್ಲಿ ಯಾರೋ ತೆಲುಗು ನಟ ಕನ್ನಡ ಮಾತಾಡೋದು ಬಿಡಿ, ಕನ್ನಡ ಕವನಾನೇ ಹೇಳ್ತಾರೆ. ಇವಳಿಗೇನ್ ಗುರು ಬಂದಿರೋದು? ಹಿಂದೆ ಇದೇ ಪುಷ್ಪ ವೇದಿಕೆಯಲ್ಲಿ ಕನ್ನಡ ಡಬ್ಬಿಂಗ್ ಮಾಡಿಲ್ವಾ ಅಂತ ಕೇಳಿದ್ರೆ ಟೈಮ್ ಸಿಗ್ಲಿಲ್ಲ ಅಂದಿದ್ರು, ಕರೆಕ್ಟ್ ಆಗಿ ಬರಲ್ಲ ಅಂತ ಕೂಡ ಹಿಂದೊಂದ್ಸಾರಿ ಹೇಳಿದ್ರು. ಜೂನಿಯರ್ NTR ವೇದಿಕೆಯಲ್ಲಿ ಕನ್ನಡದಲ್ಲೇ ಡಬ್ ಮಾಡಿದ್ದಾರೆ RRR ಸಿನಿಮಾಗೆ, ಆದ್ರೆ ರಶ್ಮಿಕಾ ಮಾತ್ರ ವೇದಿಕೆಯಲ್ಲೂ ಕನ್ನಡ ಮಾತಾಡಲ್ಲ. ಹಿಂಗಂದ್ರೆ ರೇಗಲ್ವಾ? ಮತ್ತೆ ನೆಟ್ಟಿಗ್ರು ಈಗ ರಶ್ಮಿಕಾ ಮತ್ತೆ ಎಗರಾಡ್ತಿದ್ದಾರೆ. ಯಾಕಂದ್ರೆ ರಶ್ಮಿ ಕನ್ನಡ ಮಾತಾಡೋಕೆ ಕಷ್ಟಪಡ್ತಾರೆ. ಪಾಪ ರಶ್ಮಿಕಾಗೆ ಕನ್ನಡ ಸಡನ್ ಆಗಿ ಎಲ್ಲಿಂದ ಬರುತ್ತೆ ಹೇಳಿ? ಅದು ಸ್ಕೂಲಿಂದ ಕಲ್ಸಿದ್ರೆ, ಮನೆಯಲ್ಲಿ ಹೇಳ್ಸಿದ್ರಲ್ವಾ, ಅದ್ಯಾವುದು ಮಾಡಿಲ್ಲ ಅನ್ಸುತ್ತೆ. ಮಾಡಿದ್ರು ಸರಿಯಾಗಿ ಕಲ್ಸಿರ್ಲಿಲ್ವೇನೋ. ಈಗ ರಶ್ಮಿಕಾ ವೇದಿಕೆ ಏರಿದಾಗ್ಲೆಲ್ಲ ಟ್ರೋಲ್ ಮಾಡೋರಿಗೆ ಹಬ್ಬವಾಗ್ತಿದ್ದಾರೆ. ಬೀದಿಯಲ್ಲಿ ಮಕ್ಕಳು ಭಿಕ್ಷೆ ಕೇಳಿದಾಗ ಕೊಡದೆ ಬಂದಿದ್ದು ಕೂಡ ನೆಟ್ಟಿಗರನ್ನ ಕೆರಳಿಸಿತ್ತು. ಈಗ ಅನ್ಸ್ಟಾಪೇಬಲ್ ವೇದಿಕೆಯಲ್ಲಿ ಕನ್ನಡತಿಗಾಗಿ ತೆಲುಗು ನಟ ಬಾಲಯ್ಯ ಕವನ ಹೇಳಿದ್ರು ಕೂಡ ಸ್ವತಃ ಕನ್ನಡತಿಯಾಗಿರೋ ರಶ್ಮಿಕಾ ವೇದಿಕೆಯ ಸಂದರ್ಶನಗಳಲ್ಲೇ ಕನ್ನಡ ಮಾತಾಡೋಕೆ ಹಿಂಜರಿಯೋತ್ತೆ, ಮತ್ತೆ ಟ್ರೋಲ್ ಆಗ್ತಿದೆ. ರಶ್ಮಿಕಾ ಕನ್ನಡ ಮಾತಾಡಲ್ಲ, ಟ್ರೋಲ್ ಮಾಡೋರು ಬಿಡಲ್ಲ. ಹಾಗಾಗಿ ಏನ್ ಮಾಡೋಕ್ಕಾಗುತ್ತೆ? ಪಾಪ ನ್ಯಾಷನಲ್ ಕ್ರಶ್ ಪರಿಸ್ಥಿತಿ ಕೇಳೋರೇ ಇಲ್ಲ ನಂಗಾಗಿದೆ. ನ್ಯಾಷನಲ್ ಕ್ರಶ್ ಏನೋ ಒಂದ್ಸಾರಿ ಆದ್ರು, ಆದ್ರೆ ಟ್ರೋಲರ್ ಕೈಗೆ ಸಿಕ್ಕಿ ದಿನ ಕ್ರಶ್ ಆಗ್ತಿರೋ ರಶ್ಮಿಕಾ ಬೇಗ ಕನ್ನಡ ಕಲಿತು ಕನ್ನಡಕ್ಕೆ ಮರ್ಯಾದೆ ಕೊಟ್ರೆ ಒಳ್ಳೇದು. ನೀವೇನಂತೀರಾ ಅಂತ ಕಮೆಂಟ್ ಮಾಡಿ ಹೇಳಿ.